ಅಸ್ಸಲಾಮು ಅಲೈಕುಂ, ಎಲ್ರಿಗೂ ನಮಸ್ಕಾರಗಳು. ಬಹುಜನ ಕ್ರಾಂತಿ ಮೋರ್ಚಾ ಇದರ ಅಭಿಯಾನದ ಭಾಗವಾಗಿ ಅತ್ಯಂತ ಅಪೇಕ್ಷಣೀಯವಾದ ಜರೂರಾಗಿ ಮಾಡಬೇಕಾದಂತಹ ಅನಿವಾರ್ಯ ಸಂಘಟನೆಯ ಒಂದು ಭಾಗವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಮ್ಮ ಮಿತ್ರರು ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಪ್ರಥಮವಾಗಿ ಈ ಅಭಿಯಾನಕ್ಕೆ ಎಲ್ಲ ವಿಧಿಯ ಶುಭ ಹಾರೈಕೆಯನ್ನು ಹಾರೈಸ್ತೇನೆ. ಇದು ನಮ್ಮ ಹೋರಾಟದ ಚಳವಳಿಯ ಒಂದು ಯಶಸ್ಸಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ವಾಮನ ಮೇಶ್ರಾಮ್ ಅವರ ಆ ಒಂದು ವಿದ್ವತ್ಪೂರ್ಣವಾದಂತಹ ಒಂದು ಮಾತನ್ನು ಈ ಸಭೆಯಲ್ಲಿ ನೀವು ಆಲಿಸಲಿದ್ದೀರಾ. ಅದರ ಮುನ್ನುಡಿಯಾಗಿ ಅಥವಾ ದಿಸೂಚಿಯಾಗಿ ಪ್ರಾಸ್ತಾವಿಕವಾಗಿ ಕೆಲವೊಂದು ಅನಿಸಿಕೆಗಳನ್ನು ಮಾತ್ರ ನಿಮ್ಮ ಮುಂದಿಡ ಬಯಸುತ್ತೇನೆ. ಇದೊಂದು ಬಹುಜನ ಚಳುವಳಿ. ಆರಂಭದಲ್ಲಿ ಒಂದು ವಿಚಾರವಂತೂ ಅತ್ಯಂತ ನಿಖರವಾಗಿ ನಾವು ಅರ್ಥೈಸ್ಕೊಳ್ಬೇಕಾದಂಥ ಒಂದು ವಿಚಾರ, ನಮ್ಮ ಈ ಚಳುವಳಿ ಹೋರಾಟ ಯಾರಿಗೋ ಹೆದರಿ ಅಥವಾ ಬೆದರಿ ಭಯದಿಂದ ನಡೆಸುವಂತಹ ಹೋರಾಟ ಅಲ್ಲವೇ ಅಲ್ಲ. ಅದರ ಅವಶ್ಯಕತೆ ನಮಗೂ ಇಲ್ಲ. ಅಂದರೆ ಧೀರರು ಶೂರರು ಬದುಕಿನಲ್ಲಿ ಒಮ್ಮೆ ಮಾತ್ರ ಸಾಯೋದು, ಹೇಡಿಗಳು ದಿನನಿತ್ಯ ಸಾಯ್ತಾರೆ. ಆದ್ದರಿಂದ ಭಯ ಅನ್ನೋದು ಚಳುವಳಿಗಾರರಿಗೆ ಹೋರಾಟಗಾರರಿಗೆ ಇರಬಾರದು. ಆ ಒಂದು ಬಲವಾದ ನಂಬಿಕೆ ನಮಗೆ ಇರೋದ್ರಿಂದ ಈ ಒಂದು ಅತ್ಯಂತ ಅಮೂಲ್ಯವಾದಂತಹ ಅನಿವಾರ್ಯವಾದಂತಹ ಹೋರಾಟದಲ್ಲಿ ಬಹುಜನ ಅನ್ನುವುದರಲ್ಲಿ ಭಾರತೀಯರೆಲ್ಲರನ್ನೂ ಸೇರಿಸುವಂತಹ ಒಂದು ಕಲ್ಪನೆ ಇದರಲ್ಲಿ ಇದೆ ಅನ್ನುವ ಒಂದು ಸಂದೇಶವನ್ನು ಈ ವೇದಿಕೆಯು ಸಾರಿ ಹೇಳ್ತಾ ಇದೆ. ಮಹನೀಯರೇ, ಇಲ್ಲಿ ನಮ್ಮ ಹೋರಾಟ ಏನೆಂದರೆ ಈ ದೇಶದ ಸಂವಿಧಾನ ಅದು ನಮಗೆ ಅಮೂಲ್ಯವಾಗಿದೆ. ಎಲ್ಲಕ್ಕಿಂತಲೂ ಪ್ರಾಮುಖ್ಯತೆ ಇರುವಂತಹ ಒಂದು ವಿಚಾರ ರಾಷ್ಟ್ರೀಯತೆಯ ವಿಚಾರದಲ್ಲಿ ನಮಗೆ ಪವಿತ್ರವಾದ ಗ್ರಂಥ ಅದು. ಯಾಕಂತ ಹೇಳಿದರೆ ಈ ದೇಶ ಸ್ವತಂತ್ರವಾದದ್ದು ಬರೀ ಬ್ರಿಟಿಷರಿಂದ ಮಾತ್ರ ಅಲ್ಲ. ನಾವು ಅರ್ಥೈಸಬೇಕು, ಬರೀ ಬ್ರಿಟಿಷರು ಈ ದೇಶದ ಹೊರಟು ಹೋದರು ಅನ್ನೋದು ಮಾತ್ರ ಅಲ್ಲ, ಶತಶತಮಾನಗಳಲ್ಲಿ ಮನುಷ್ಯರನ್ನು ಮಾನವನನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿಹಾಕಲ್ಪಟ್ಟ ದಾರಗಳು ತಲೆಯಲ್ಲಿ ಕಟ್ಟಿದ ಒಂದು ದಾರ, ಭುಜದಲ್ಲಿ ಕಟ್ಟಿದ ಮತ್ತೊಂದು ದಾರ,
ತೊಡೆಯಲ್ಲಿ ಕಟ್ಟಿದ ಇನ್ನೊಂದು ದಾರ, ಪಾದದಲ್ಲಿ ಕಟ್ಟಿದ ಮತ್ತೊಂದು ದಾರ. ಹೀಗೆ ಮನುಷ್ಯನನ್ನು ಬೇರೆ ಬೇರೆ ದಾರಗಳಿಂದ ಕಟ್ಟಿ ಗುಲಾಮಗಿರಿಯಲ್ಲಿ ತಳ್ಳಿದಂತಹ ಒಂದು ವ್ಯವಸ್ಥೆ ಇತ್ತು ಈ ದೇಶದಲ್ಲಿ. ಆ ವ್ಯವಸ್ಥೆಯಿಂದಲೂ ಸ್ವಾತಂತ್ರ್ಯ ಪಡೆದಂತಹ ಒಂದು ಅತ್ಯಂತ ಮಹೋನ್ನತವಾದ ಸಂದರ್ಭವಾಗಿದೆ ನಮ್ಮ ಈ ದೇಶದ ಸ್ವಾತಂತ್ರ್ಯ ಅಂತಲೂ ನಾವು ಅರ್ಥ ಮಾಡಬೇಕು. ಸಂವಿಧಾನ ಆ ಕಾರಣದಿಂದಲೇ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು, ನಾವು ಭಾರತೀಯ ನಾಗರಿಕರು, ನಾವು ಹಿಂದೂ ಅಥವಾ ಮುಸ್ಲಿಂ ಅಥವಾ ಕ್ರೈಸ್ತ ಅಥವಾ ಬುದ್ಧ ಅಲ್ಲವೇ ಅಲ್ಲ, ನಾವು ಇಂಡಿಯನ್ಸ್, ವಿ ಆರ್ ಇಂಡಿಯನ್ಸ್, ವಿ ಆರ್ ಯುನೈಟೆಡ್, ನಾವು ಭಾರತೀಯರು. ಮೇ ಬಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇಟ್ ಡಸಂಟ್ ಮ್ಯಾಟರ್. ಸಂವಿಧಾನದ ವಿಚಾರದಲ್ಲಿ ಅದೊಂದು ನಮಗೆ ಮುಖ್ಯವಾಗುವಂತಹ ವಿಚಾರವೇ ಅಲ್ಲ. ಇವಾಗ ಇಂತಹ ಒಂದು ಸಂವಿಧಾನಕ್ಕೆ ಮಾರಕವಾಗುವಂತಹ ಸನ್ನಿವೇಶಗಳು ಈ ದೇಶದಲ್ಲಿ ಆಗ್ತಾ ಇದೆ. ಆದ್ದರಿಂದಲೇ ಪ್ರಜ್ಞಾವಂತಿಕೆ ಇರುವ ಭಾರತೀಯ ನಾಗರಿಕರು ಅತ್ಯಂತ ಬಲಿಷ್ಠವಾದ ಧ್ವನಿಯೊಂದಿಗೆ, ಶಕ್ತಿಯೊಂದಿಗೆ ಸಂವಿಧಾನದ ರಕ್ಷಣೆಗಾಗಿ ಬೀದಿಗಿಳಿಯಬೇಕಾದಂತಹ ಒಂದು ಅನಿವಾರ್ಯತೆ ಬಂದು ಒದಗಿದೆ. ನಾವು ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು. ಇಂತಹ ಒಂದು ಕಲ್ಪನೆ ಅದು ಸ್ವಾತಂತ್ರ್ಯದ ಹಿಂದಿನ ತಲೆಮಾರುಗಳಿಂದಲೇ ಬಂದಂತಹ ಒಂದು ವ್ಯವಸ್ಥೆ. ಕನ್ನಡದ ಕವಿ ಪಂಪ, ನಾವು ಚಿಂತನೆ ಮಾಡಿದಾಗ ಕನ್ನಡದ ಕವಿ 1050 ವರ್ಷಗಳ ಹಿಂದೆ ಈ ದೇಶಕ್ಕೆ ಒಂದು ಕೊಟ್ಟಂತಹ ಒಂದು ಸಂದೇಶ, ಅದೇನು? ಮಾನವ ಜಾತಿ ತಾನೊಂದೇ ವಲಂ, ಒಂದೇ ಕುಲ, ಮನುಷ್ಯರೆಲ್ಲರೂ ಒಂದೇ, ಮನುಷ್ಯರೆಡೆಯಲ್ಲಿ ಯಾವುದೇ ಭೇದಗಳಿಲ್ಲ ಅನ್ನುವ ಸಂದೇಶ. ಅದೇ ರೀತಿ ಕುಲಂ ಕುಲವಲ್ತು ಚಲಂ, ಕುಲಂ ಗುಣಂ ಕುಲಂ, ಅಭಿಮಾನ ಒಂದೇ ಕುಲಂ, ನಡಾವಳಿಗಳಿಂದ ಮಾತ್ರವೇ ವ್ಯತ್ಯಾಸ ಅನ್ನುವುದನ್ನು, ಗುಣನಡತೆಯಲ್ಲಿ ಮಾತ್ರ ಉತ್ತಮ ಶ್ರೇಷ್ಠ ಅನ್ನುವುದೇ ಇದೆ, ಹುಟ್ಟಿನಲ್ಲಿ ಅಲ್ಲ ಅನ್ನುವುದಾಗಿದೆ. ಮಹನೀಯರೇ, ಇದೇ ಆಶಯವನ್ನು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚೆನ್ನಬಸವಣ್ಣ ಮುಂತಾದ ಮಹನೀಯರೆಲ್ಲರೂ ಸಾರಿ ಹೇಳಿದರು. ಅದೇ ರೀತಿ ಇನ್ನು ನಾವು ನೋಡಿದರೆ ಎಲುಬಿಲ್ಲ ನಾಲಗೆಗೆ, ತೊಲೆ ಕಂಬವಿಲ್ಲ ಗಗನಕ್ಕೆ, ಬಲವಿಲ್ಲ ಬಡವಂಗೆ, ದೇವರಲ್ಲಿ ಭೇದವಿಲ್ಲ ಸರ್ವಜ್ಞ. ಈ ರೀತಿಯಾಗಿ ಆ ಜಾತಿ ಈ ಜಾತಿ ಎನ್ನುವಂತಹ ಒಂದು ಭೇದಗಳು ಬೇಡ ಅನ್ನುವಂತಹ ಒಂದು ಕಲ್ಪನೆ ಶತಮಾನಗಳಲ್ಲಿ ಇತ್ತು. ಅದನ್ನು ಸಂಪೂರ್ಣಗೊಳಿಸಿದಂತಹ ಒಂದು ಕೀರ್ತಿ ಅದು ಈ ಡಾಕ್ಟರ್ ಅಂಬೇಡ್ಕರ್ ಬರೆದ ಆ ಸಂವಿಧಾನದಲ್ಲಿ ಅಡಕವಾಗಿದೆ ಅನ್ನುವುದಾಗಿದೆ. ಜಗತ್ತಿನಲ್ಲಿ ಈ ದೇಶಕ್ಕೆ ಒಂದು ದೊಡ್ಡದಾದಂತಹ ಒಂದು ಗೌರವ ಇರೋದು ಯಾವುದರಿಂದ? ಈ ದೇಶ ಸೋವರಿನ್ ಡೆಮಾಕ್ರಸಿ ರಿಪಬ್ಲಿಕ್, ಬಲಿಷ್ಠವಾದ ಪ್ರಜಾತಂತ್ರ ಗಣರಾಜ್ಯವಾಗಿರುವುದರಿಂದಲೇ ಆಗಿದೆ. ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೊರ ದೇಶದಲ್ಲಿ ದೊಡ್ಡ ಗೌರವ ಕೊಡ್ತಾ ಇದ್ದಾರೆ. ಯಾಕೆ? ಅಂಬೇಡ್ಕರ್ ಬರೆದ, ಡಾಕ್ಟರ್ ಅಂಬೇಡ್ಕರ್ರ ಸಂವಿಧಾನ ಇರುವಂತಹ ಭಾರತ ಇದು ಅನ್ನುವ ನಿಟ್ಟಿನಲ್ಲಿ ಆಗಿದೆ. ಮಹನೀಯರೇ, ನಾನು
ಹೆಚ್ಚಿಗೆ ಏನನ್ನು ಮಾತನಾಡ ಬಯಸುವುದಿಲ್ಲ. ಎಲ್ಲ ಕಡೆ ನೂರಾರು ಸಮಾವೇಶಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮದು ಒಂದೇ ಒಂದು ಬೇಡಿಕೆ, ನಮ್ಮ ಹೋರಾಟ ಒಂದೇ ಒಂದು ವಿಚಾರದಲ್ಲಿ, ನಮ್ಮ ಸಂವಿಧಾನವನ್ನು ಮುಟ್ಟಲು ಯಾರಿಗೂ ನಾವು ಬಿಡಲಾರೆವು ಅನ್ನುವುದೇ ಆಗಿದೆ. ನಮ್ಮ ಪ್ರಾಣವನ್ನು ತೆತ್ತಾದರೂ ಆ ಸಂವಿಧಾನವನ್ನು ನಾವು ಉಳಿಸಿಯೇ ಸಿದ್ಧ ಅನ್ನುವುದು ನಮ್ಮ ಸಮಾವೇಶಗಳಿಂದ, ನಮ್ಮ ಹೋರಾಟಗಳಿಂದ ನಾವು ಸಾಬೀತುಪಡಿಸುತ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವೇದಿಕೆಯಾಗಿದೆ ಇದು. ಜಪಾನಿನಲ್ಲಿ ಕೆಲವು ಕಡೆ ಕೆಲವೊಂದು ಸೆಂಟೆನ್ಸ್ ಬರೆಯಲಾಗಿದೆಯಂತೆ. ನೀನು ಚೀನಾ ದೇಶದಲ್ಲಿ ನೀನು ಒಳಿತನ್ನು ಮಾಡು, ಒಳಿತನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟುತ್ತೀಯಾ ಅಂತ. ನಮಗೆ ಪುನರ್ಜನ್ಮ ಈ ಭೂಮಿಯಲ್ಲೇ ಇರುತ್ತದೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿಲ್ಲ. ಆದರೂ ಕೂಡ ಅಂತಹ ನಂಬಿಕೆ ಇರೋದಾದರೆ ನಮ್ಮ ಪ್ರಧಾನಮಂತ್ರಿ ನಮ್ಮ ಶಾ ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಬೇಕು? ಚಿಂತನೆ ಮಾಡಬೇಕಾದಂತಹ ವಿಚಾರ. ಆದ್ದರಿಂದ ಒಳಿತನ್ನು ಮಾಡಿದರೆ ಮಾತ್ರ ಭಾರತದಲ್ಲಿ ಹುಟ್ಟುತ್ತಾರೆ ಅನ್ನುವಾಗ ದಿನನಿತ್ಯ ಜನರನ್ನೆಲ್ಲ ಬೀದಿಗೆ ತಂದು ಪ್ರಾಯವಾದಂತಹ ವೃದ್ಧೆಯರ ಕಣ್ಣೀರನ್ನು ಸುರಿಸುತ್ತಾ ಇಂತಹ ಒಂದು ಆಳುವಿಕೆ, ಒಂದು ಆಡಳಿತ, ಅಯ್ಯೋ ಏನಿದು, ಇಂತಹ ಒಂದು ದುಸ್ಥಿತಿ ಯಾವ ಕಾಲದಲ್ಲೂ ಬಂದಿಲ್ಲ, ಯಾವ ಕಾಲದಲ್ಲೂ ಬಂದಿಲ್ಲ. ಮನೆಯರೇ, ನನಗೆ ನೆನಪಾಗ್ತಾ ಇದೆ, ಅಬುಲ್ ಕಲಾಮರು ಒಮ್ಮೆ ಪೆರೇಡ್ ನಡೆಸುವಾಗ ಪೊಲೀಸನೊಬ್ಬ ಜೀಪ್ ತೆರೆದ ಜೀಪಿನಲ್ಲಿ ಎದ್ದು ನಿಂತು ತುಂಬ ಹೊತ್ತು ನಿಂತ್ಕೊಂಡೇ ಇದ್ದ. ಆವಾಗ ಅಬುಲ್ ಕಲಾಮರು, ರಾಷ್ಟ್ರಪತಿಯಾಗಿದ್ದ ಕಲಾಮರು, ಆ ಪೊಲೀಸನ್ನು ಕರೆದು ಕೂತ್ಕೊಳ್ಳಪ್ಪ, ಸಿಟ್ ಡೌನ್ ಅಂತ ಹೇಳಿದ್ರಂತೆ. ಕೂತ್ಕೋ, ಇಲ್ಲ ನಾನು ನಿಂತ್ಕೊಳ್ತೀನಿ, ನನಗೆ ತಾಕತ್ತು ಇದೆ, ಏನಾಗಲ್ಲ ಅಂತ. ಆವಾಗ ಕಲಾಮರು ಹೇಳ್ತಾರೆ, ಅಯ್ಯ ಇಷ್ಟು ಹೊತ್ತು ನಿಂತ್ಕೊಂಡಿದ್ದೀಯಲ್ಲ, ನೀನು ನಿಂತದ್ದು ನೋಡುವಾಗ ನನ್ನ ಕಾಲು ನೋಯ್ತಾ ಇದೆ ಅಂತ. ಒಬ್ಬ ಪೊಲೀಸನು ನಿಂತ್ಕೊಂಡದನ್ನು ನೋಡಿ ಕಣಿಕರಪಟ್ಟು, ನೀನು ನಿಂತ್ಕೊಂಡದ್ದು ನೋಡಿದಾಗ ನನ್ನ ಕಾಲು ನೋಯ್ತಾ ಇದೆ ಅಂತ ಅಬುಲ್ ಕಲಾಮರು ಹೇಳಿದರೆ, ಈ ರಾಷ್ಟ್ರಪತಿ, ಮಾಜಿ ರಾಷ್ಟ್ರಪತಿ ಹೇಳಿದರೆ, ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಮಂದಿ ಬೀದಿಯಲ್ಲಿ ಬಂದು ನಿಂತ್ಕೊಂಡಿದ್ದಾರಲ್ಲ, ಈ ನೋವನ್ನು ಕಾಣಲು ನಮ್ಮ ಪ್ರಧಾನಮಂತ್ರಿಗೆ ಹೃದಯವಿಲ್ಲವ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಬಯಸ್ತೇನೆ ಸಹೋದರಿ. ಅದಕ್ಕೆಲ್ಲ ಹೃದಯ ಅನ್ನೋದು ಬೇಕು. ಈ ದೇಶ ಹೃದಯದಿಂದ ಕಟ್ಟಿದಂತಹ ದೇಶ, ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಇನ್ನು ಹೆಚ್ಚಿನ ವಿಚಾರ ಇದರ ಬಗ್ಗೆ ಹೇಳಬೇಕಾಗಿಲ್ಲ. ನೋಡಿ, CAA, ಅದೇ ರೀತಿ NRC ಅಂತೆಲ್ಲ ಹೇಳ್ತಾರಲ್ಲ, NPR ಅಲ್ಲ, NPR ಅಂದರೆ ಅದೊಂದು ಪ್ರೊಜೆಕ್ಟ್, ಅದೊಂದು ಪ್ರೊಜೆಕ್ಟ್, ಜನರೆಡೆಯಲ್ಲಿ ಸಂಶಯವನ್ನು ಹುಟ್ಟುಹಾಕುವಂತಹ ಒಂದು ಪ್ರೊಜೆಕ್ಟ್. NRC ಅಂದರೆ ಏನು ಅಂತ ಗೊತ್ತು? ಅದೊಂದು ಫ್ಯಾಕ್ಟ್ರಿ. ಸಂಶಯದ, ಅನುಮಾನದ ಜನರನ್ನು ಒಟ್ಟುಗೂಡಿಸುವಂಥ ಒಂದು ಫ್ಯಾಕ್ಟ್ರಿ. ಮತ್ತು ಈ CAA ಇದೆಯಲ್ಲ, ಅದು ಒಂದು ಜರಡಿ. ಜರಡಿ ಅಂದರೆ ಮರಳನ್ನು ನಾವು ಅದರಿಂದ ಕಲ್ಲುಗಳನ್ನು ಬೇರೆ ಬೇರೆ ವಸ್ತುಗಳನ್ನು ಬೇರೆ ಮಾಡಲು ಜರಡನ್ನು ಉಪಯೋಗಿಸ್ತೀವಿ. ಆದರೆ ಭಾರತೀಯ ಜರಡಿನ ಪಾರ್ಟಿ ಆಗಿಬಿಟ್ಟಿದೆ ಈಗ. ಜನರನ್ನು ಅಳೆದು ತೂಗಿ ಬೇರೆ ಬೇರೆ ಮಾಡುವಂತಹ ಒಂದು ಜರಡಿಯ ರೀತಿಯಲ್ಲಿ ಈ CAA ಬಂದಿದೆ ಅನ್ನೋದನ್ನು ಹೇಳಬಯಸುತ್ತೇನೆ ಸಹೋದರರೇ. ಆದ್ದರಿಂದ ಈ ಜರಡಿಯಲ್ಲಿ ಏನಾಗ್ತದೆ ಅಂದರೆ ಭೂಮಿಯನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಇದೆ, ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಇದೆ, ಮೀಸಲಾತಿಯನ್ನು ಹಿಂಪಡೆಯುವಂತಹ ಒಂದು ಷಡ್ಯಂತ್ರನೂ ಇದರಲ್ಲಿ ಇದೆ. ಅದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವಾಗ ಒಂದಂತೂ ನಮಗೆ ಸಂತೋಷ ಆಗ್ತಾ ಇದೆ,
ಅದೇನು ಗೊತ್ತಾ, ನಮ್ಮ ಮನಸ್ಸುಗಳು ಒಡೆದಿತ್ತು. ಮನಸ್ಸಿನಲ್ಲಿ ಏನೋ ಅಲ್ಲೋಲ ಕಲ್ಲೋಲ ಆಗಿತ್ತು. ಪರಸ್ಪರ ಈ ಒಂದು ಪೌರತ್ವ ಅನ್ನುವಂತಹ ಒಂದು ತಿದ್ದುಪಡಿ ತಂದು ನಮ್ಮ ಈ ಸರ್ಕಾರ ಮಾಡಿದೆ. ನಮ್ಮ ಮನಸ್ಸಿನಲ್ಲಿ ಪರಸ್ಪರ ಒಂದಾಗುವಂತಹ ಒಂದು ಮನಸ್ಸನ್ನು ಮಾಡಿಬಿಟ್ಟಿದೆ. ಅದಕ್ಕೆ ಧನ್ಯವಾದವನ್ನು ಹೇಳಬೇಕಾಗಿದೆ. ಎರಡನೆಯದು, ತುಂಬ ಹೋರಾಟಗಾರರನ್ನು ಸೃಷ್ಟಿಸಿದೆ. ಅಯ್ಯೋ, ಎಷ್ಟೆಷ್ಟು ಭಾಷಣಗಾರರು, ಎಷ್ಟೊಂದು ತಿಳಿದವರು, ಪ್ರಾಜ್ಞಾವಂತರು, ದೆಹಲಿಯಿಂದ ಹಿಡಿದು ಕನ್ಯಾಕುಮಾರಿ ತನಕ ಸಾವಿರಾರು ಹೋರಾಟಗಾರರನ್ನು ಈ ಪೌರತ್ವ ತಿದ್ದುಪಡಿ ಸೃಷ್ಟಿಸಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹುಡುಗಿಯರು ಬೆರಳು ತೋರಿಸಿ ಗೋ ಬ್ಯಾಕ್ ಅಂತ ಹೇಳುವಂತಹ ಧೈರ್ಯವಂತಿಗೆ ತೋರ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅನ್ನೋದು ನಿಂಬಿಂದ ಬಂದಿಲ್ಲ, ಈ ಹೋರಾಟದಿಂದ ಬಂದಿದೆ. ಅರ್ಥ ಮಾಡ್ಕೋಬೇಕಾಗಿದೆ. ಅದೇ ರೀತಿ ನಮ್ಮ, ಅದೇ ನನಗೆ ಗೊತ್ತಾಗಲಿಲ್ಲ, ಅದೇ ರೀತಿ ಆತಂಕದಲ್ಲಿದ್ದೆವು ನಾವು. ಈ ದೇಶದ ಪರಿಸ್ಥಿತಿ ಏನಪ್ಪ ಅಂತ ನಾವು ಆತಂಕದಲ್ಲಿದ್ದೆವು. ದೇವರು ನಮಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಿದ್ದಾನೆ, ಅದುವೇ ನಮ್ಮ ಸಂವಿಧಾನ. ಅಂಬೇಡ್ಕರ್ರನ್ನು ಸಾವಿರ ಸಾವಿರ ಸರಿ ಹೆಸರೆತ್ತುವಂತಹ ಒಂದು ಸಂದರ್ಭ ಕೂಡ ಆಗಿದೆ. ಆದ್ದರಿಂದ ಸಂವಿಧಾನ ಅನ್ನೋದು, ರಾಷ್ಟ್ರ ಧ್ವಜ ಅನ್ನೋದು ನಮಗೆ ಅಸ್ತ್ರವಾಗಿ ಸಿಕ್ಕಿದೆ. ಖಂಡಿತವಾಗಿಯೂ ನಾವು ಗೆಲ್ಲಲಿದ್ದೇವೆ ಅನ್ನುವ ಸೂಚನೆಯಾಗಿದೆ ಇದು. ನಾನು ಹೇಳೋದುಂಟು, ಕೊಲಂಬಿಯಾ, ಅಮೇರಿಕದ ಕೊಲಂಬಿಯಾದಲ್ಲಿ ಹೋಗಿ ಡಿಗ್ರಿ ಪಡೆದಂತಹ, ಕೋರ್ಸ್ ಮುಗಿಸಿದಂತಹ ಡಾಕ್ಟರ್ ಅಂಬೇಡ್ಕರ್ ಬರೆದಂತಹ ಆ ಒಂದು ಸಂವಿಧಾನ, ಅದನ್ನು ತಿದ್ದೋದು ಯಾರು? ತಿದ್ದುವವರಿಗೆ ಡಿಗ್ರಿಗಳೇ ಇಲ್ಲ. ಎಂಥ ಒಂದು ಅವಸ್ಥೆ ಇದು. ಇರಲಿ ಬಿಡಿ, ನಾನು ನನ್ನ ಮಾತನ್ನು ಜಾಸ್ತಿ ತಗೊಂಡು ಹೋಗೋದಿಲ್ಲ, ನನಗೆ ಸಮಯ ಮೀರಿ ಹೋಗಿದೆ. ಕಟ್ಟ ಕಡೆಗೆ ಒಂದು ಮಾತಂತೂ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಈ ಸಿ ಎ ಅನ್ನೋದು ಇದು ಸರಿ ಇಲ್ಲ. ಯಾರು ಹೇಳೋದು? ನೋಬೆಲ್ ಪ್ರಶಸ್ತಿ ಪಡೆದಂತಹ ವೆಂಕಟರಾಮನ್, ನೋಬೆಲ್ ಪ್ರಶಸ್ತಿ ಪಡೆದಂತಹ ಅಭಿಷೇಕ್ ಬ್ಯಾನರ್ಜಿ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಂತಹ ಮಾರ್ಕೇಂಡಯ್ಯ ಕಾರ್ಚು, ಇನ್ನು ಗೋಪಾಲ ಗೌಡ, ಅದೇ ರೀತಿ ಮೈಕ್ರೋಸಾಫ್ಟ್ ಸಿಇಒ ಮುಖ್ಯಸ್ಥ, ಸಿ ಎ ಎ ಸರಿ ಇಲ್ಲ. ಸಾವಿರಾರು ವಿಜ್ಞಾನಿಗಳು, ಪ್ರಜ್ಞಾವಂತರು, ಗುಹಾರಂತಹ ಚಿಂತಕರು, ಬರಹಗಾರರು, ಅಸಂಖ್ಯಾತ ಮಂದಿ ಹೇಳ್ತಾರೆ ಇದು ಸರಿ ಇಲ್ಲ, ಇದರಲ್ಲಿ ತೊಂದರೆ ಇದೆ ಅಂತ. ಇದು ಸರಿ ಅಂತ ಹೇಳೋದು ಯಾರು ಗೊತ್ತಾ? ಯಾರು? ಈ ಹಸುವಿನಲ್ಲಿ, ಹಾಲಿನಲ್ಲಿ ಬಂಗಾರ ಉತ್ಪತ್ತಿ ಆಗುತ್ತದೆ ಅಂತ ಹೇಳುವವರು. ಮತ್ತೆ ಹಸುವಿನ ಆ ಬಿಡುವ ಗಾಳಿಯಲ್ಲಿ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ ಅಂತ ಹೇಳುವವರು. ಮತ್ತೆ ತುಳಸಿಯಲ್ಲಿ ವಿಕಿರಣ ತಡೆಯುವಂತಹ ತಾಕತ್ತು ಇದೆ ಅಂತ ಹೇಳುವವರು. ಅದೇ ರೀತಿ ಚೀನಾದಲ್ಲಿ ಕೊರೋನಾ ಬಂದಿದೆ, ಅದಕ್ಕೆ ಹೊಟ್ಟೆ ತುಂಬ ಸಗಣಿ ತಿನ್ನಿ ಅಂತ ಹೇಳುವವರಾಗಿದ್ದಾರೆ. ಏನಪ್ಪ ಇದು? ನಿನ್ನೆ ಸ್ಟೇಟ್ಮೆಂಟ್ ನಾನು ಮುಗಿಸ್ದೆ, ಕಟ್ಟಕಡೆಗೆ ಒಂದು ವಿಚಾರ ಮಾತ್ರ, ಒಂದೇ ಒಂದು ಮಾತು, ಆಶ್ಚರ್ಯವಾಗ್ತಾ ಇದೆ. ಅದೇನೆಂದರೆ ನಿನ್ನೆ ಸ್ಟೇಟ್ಮೆಂಟ್, ಯಾರದು ಸ್ಟೇಟ್ಮೆಂಟ್? ನಮ್ಮ ಯು ಪಿ ಯ ಅಲ್ಲಿ ಒಬ್ಬರು ಸನ್ಯಾಸಿಯಾಗಿರುವಂತಹ, ಸನ್ಯಾಸಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಯೋಗಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಯಾವನೇ ಆಗಿರಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ದೋಸ್ ಹೂ ಬಿಲೀವ್ ಇನ್ ಲ್ಯಾಂಗ್ವೇಜ್ ಆಫ್ ಗನ್ ಶುಡ್ ಬಿ ಆನ್ಸರ್ಡ್ ಇನ್ ಸೇಮ್ ವೇ. ಗುಂಡಿನ ಭಾಷೆ ಯಾರಿಗೆ ಇದೆಯೋ ಅವರಿಗೆ ಗುಂಡಲ್ಲೇ ಉತ್ತರ ಕೊಡ್ತೇವೆ ಅಂತ. ಇದು ಯಾರು ಹೇಳೋದು? ಒಂದು ರಾಜ್ಯದ ಮುಖ್ಯಮಂತ್ರಿ ಆದರೆ ಸನ್ಯಾಸಿ ಅಥವಾ ಯೋಗಿ ಅಂತ ಹೇಳ್ಕೊಳ್ಳುವ ಇವರಿಗೆ ನಮಗೆ ಹೇಳ್ಕಿರೋದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತಹ ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಅದೇನೆಂದರೆ,
ನಾವು ಆಲೋಚಿಸಬೇಕು. ಅದೇನೆಂದರೆ ಬೇರೇನೂ ಅಲ್ಲ, ಈ ದೇಹವನ್ನು ಮಾತ್ರ ಸುಡಬಹುದು, ದೇಹಿಯನ್ನಲ್ಲ, ದೇಹಿಯನ್ನಲ್ಲ. ಆತ್ಮವನ್ನು ನೀರಲ್ಲಿ ಮುಳುಗಿಸಲಾರದು, ಆತ್ಮವನ್ನು ನೀರಲ್ಲಿ ಮುಳುಗಿ ಸಾಯಿಸಲಾಗದು, ಆತ್ಮವನ್ನು ಬೆಂಕಿಯಲ್ಲಿ ಸುಡಲಾಗದು. ಅದೇ ರೀತಿ ಕೃಷ್ಣ ಹೇಳಿದ ಮಾತು, ನೈನಂ ಚಿದ್ದಂತಿ ಶಸ್ತ್ರಾಣಿ ನೈವಂ ದಹತಿ ಪಾವಕ. ಅಂದರೆ ಆತ್ಮ ಸಾಯೋದಿಲ್ಲ, ನಿಮ್ಮ ಗುಂಡುಗಳಿಗೆ ನಮ್ಮ ಆತ್ಮವನ್ನು ಸಾಯಿಸಲು ಸಾಧ್ಯವಿಲ್ಲ. ಕೃಷ್ಣನ ಭಾಷೆಯಲ್ಲಿ ಉತ್ತರ ಕೊಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ್.